ಪವರ್ ಟಿವಿಯೊಟ್ಟಿಗೆ ರಾಜಕುಮಾರ ಠಾಕಳೆ ಮಾತನಾಡಿರುವ ಎಕ್ಸ್ಕ್ಲೂಸಿವ್ ಆಡಿಯೋ ಇದೆ. ನಾವು ಸಂಪರ್ಕಿಸಿದ್ವಿ ಆತನನ್ನು. ಆತ ಏನು ಮಾತನಾಡ್ದ ಕೇಳಿಸ್ಕೊಳ್ಳಿ. ಹಲೋ ಠಾಕಳೆ ಅವರೇ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ, ನಾನು ರಾಕೇಶ್. ನೀವು ನಮ್ಮ ಆಫೀಸ್ಗೆ ಬಂದಿದ್ರಿ, ನೆನಪಿದೇನಾ? ಹೌದು ಹೌದು, ನಮಸ್ಕಾರ, ಗೊತ್ತಾಯ್ತು ಸರ್. ನಮಸ್ಕಾರ. ಏನಾಯ್ತು, ಏನ್ ಪ್ರಾಬ್ಲಮ್ ಆಯ್ತು ಇದು? ಏನ್ ಹೇಳಿ ಸರ್. ನಿಮ್ಗೆ ಏನು, ನಿಮ್ಗ ಅವ್ರಿಗೂ ಮದುವೆ ಆಗಿತ್ತಾ? ಇಲ್ಲ ಇಲ್ಲ ರಾಕೇಶ್ ಅವರೇ, ಇಲ್ಲ ಆತರದ್ ಯಾವ್ದು ಇಲ್ಲ, ಆತರದ್ ಏನು ಆಗಿಲ್ಲ. ಅಲ್ಲ, ಮತ್ತೆ ಇದು ವಿಡಿಯೋ ಮಾಡ್ಕೊಂಡಿದ್ದ ಯಾರು, ನೀವಾ ಅವರ? ಯಾವ ವಿಡಿಯೋನು ನಾನು ಮಾಡ್ಕೊಂಡಿಲ್ಲ, ನಾನು ಯಾವ್ದು ಆತರದ್ ಯಾವ್ದು ಇಲ್ಲ. ಅವ್ರು ಆತರ ಸೃಷ್ಟಿ ಮಾಡಿ ನನ್ಗೆ ಈ ತರ ಹೇಳ್ತಾ ಇದಾರೆ. ನಾನು ಯಾವ್ದು ಮದ್ವೆ ಆಗಿಲ್ಲ, ಯಾವ್ದು ಇಲ್ವೇ ಇಲ್ಲ. ಅದಕ್ಕಾಗಿ ನಾನೇ ಆಗಿ FIR ಲಾಂಚ್ ಮಾಡಿದೀನಿ. FIR ಅಲ್ಲಿ ವಿಡಿಯೋ ಇದಾಗಿದೆ ಅಲ್ಲ, ರಿಲೀಸ್ ಆಗಿದೆ ಅಲ್ಲ, ಅದು ನಿಮ್ಮ ವಿಡಿಯೋನಾ? ನೀವು ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಲ್ಲ 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 ಅಲ್ಲ, ಅಲ್ವೇ ಅಲ್ಲ, ಅಲ್ವೇ ಅಲ್ಲ. ಅದಕ್ಕೆ ನಾನು ಸತ್ಯಾಂಶ ಏನು ಹೊರಗೆ ಬರ್ಲಿ ಅಂತೇಳಿ FIR ಅಲ್ಲಿ ಇದು ಮಾಡಿ ಪೊಲೀಸ್ ಸ್ಟೇಷನ್ ಗೆ ನಾನೇನೆ FIR ಮಾಡಿ ತನಿಖೆ ಮಾಡ್ಲಿ ಅಂತ. ನಾನು ಆ ವಿಡಿಯೋದಲ್ಲಿ ಇರೋರು ಅವರೇ. ನಾನು ಪ್ಲೇಸ್, ಟೈಮ್, ಡೇಟು ನಾವು ಇದ್ದಿದ್ದನ್ನು ಹೇಳ್ತೀನಿ. ಅವರೇ ಅದನ್ನು ವಿಡಿಯೋ, ನಾವು ಸಮ್ಮತಿಯಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ನಾನು ಅವರ ಗಂಡ, ನನ್ನ ಗಂಡ ಅವರು ತಾಳಿ ಕಟ್ಟಿದ್ದಾರೆ ಅಂತಾರೆ. ಅವ್ರೇ ಎಲ್ಲ ಅದೇ ಈ ತಾಳಿ ಕಟ್ಟಿದಾರೆ ಅಂತ ಹಿಂದೆನು ಹೇಳಿದ್ರು. ಆಮೇಲೆ ಅವರೇನೆ ಇಲ್ಲ ಇದೆಲ್ಲ ಸುಳ್ಳು ಅಂತ ಅವರೇ ಬರೆದ್ಕೊಟ್ಟು, ಅವರೇನೆಲ್ಲ ಇದೆಲ್ಲ ಸುಳ್ಳು, ನಾ ತರದ್ ಯಾವ್ದು ನನ್ ಮದುವೆ ಆಗಿಲ್ಲ ಅಂತ ಅವರೇ ಬರೆದ್ಕೊಟ್ಟು ಹೋಗಿದ್ದಾರೆ. ಅಲ್ಲ ಅಲ್ಲ, ಅದು ಹೆಂಗೆ ಇವತ್ತು ಮತ್ತೆ ತಿರ್ಗಾ ಬಂದು ಈ ತರ ಹೇಳ್ತಾ ಇದಾರೆ, ಇದೆಲ್ಲ ಸುಳ್ಳು. ಅದಕ್ಕೆ ರಾಕೇಶ್ ಅವರೇ, ನಿಮ್ಮ ಆಡಿಯೋ ರಿಲೀಸ್ ಆಗಿದೆಲ್ಲ, ಅದರಲ್ಲಿ ನೀವ್ ಹೇಳ್ತೀರಿ ನನ್ನ ಹೆಂಡತಿ ಹತ್ರ ಎಲ್ಲ ಮಾತಾಡ್ತೀನಿ, ಒಟ್ಟಿಗೆ ಇಟ್ಕೋತೀನಿ ಅಂತ. ಒಟ್ಟಿಗೆ ಇಟ್ಕೊಂಡು ಒಬ್ಬ ಯಾರೇ ಆಗ್ಲಿ, ಫ್ರೆಂಡ್, ಮಕ್ಳು, ಫ್ರೆಂಡ್, ಏನೋ ಸ್ಕೂಲು ಕಾಲೇಜು ಓದ್ತಾರೆ ಅಂದ್ರೆ ಏನೇ ಆಗ್ಲಪ್ಪ, ನಮ್ಮ ಮನೆ ಇರ್ತದ, ನಮ್ಮ ಮನೆ ಇಟ್ಕೋತೀನಿ ಅಯ್ಯ, ನನ್ನ ಹೆಂಡತಿ ಮಕ್ಳಿಗೆ ಮಗಳಿಗೆ ಹೇಳ್ತೀನಿ, ನಮ್ಮ ಮಕ್ಳಿಗೆ ಹೇಳ್ತೀನಿ, ನಮ್ ಇಟ್ಕೋತೀವಿ ಅಂತ ಅನ್ನಲ್ವಾ? ನಾನ್ ಎಲ್ಲಾದ್ರು ನನ್ನ ಹೆಂಡತಿ, ಏ ನನ್ನ ಹೆಂಡತಿ ಇದೆಯಾ, ನನ್ನ ಮನೆಗೆ ಇಟ್ಕೋತೀನಿ ಬಾರಯ್ಯ ಅಂತ ಏನಾದ್ರು ಮಾತಾಡಿದ್ವಾ? ನಾನು ಇಟ್ಕೊಂಡ ಉದ್ದೇಶ ಏ, ಆಡು ಭಾಷೆಯಲ್ಲಿ ಅಂದ್ರೆ ಒಂದು ಒಳ್ಳೆತನಕ್ಕೆ ಅದು, ಅದನ್ನೇ ಯೂಸ್ ಮಾಡ್ಕೊಳಕ್ ಆಗತ್ತಾ ಹೇಳಿ ನೋಡೋಣ. ಅಲ್ಲ, ನಿಮ್ಮ ಹತ್ರ ನೀವು ಈಗ ಹನಿ ಟ್ರ್ಯಾಪ್ ಮಾಡಿದ್ದಾರೆ ನಿಮ್ಮನ್ನ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನೀವು. ಹೌದು, ಅದಕ್ಕೆ ನಾನು ತನಿಖೆ ಮಾಡ್ಲಿ ಅಂತ ಹೇಳಿ. ಹನಿ ಟ್ರ್ಯಾಪ್ ಮಾಡ್ಬೇಕಾದ್ರೆ ನೀವು ಅಂತ ರಿಲೇಶನ್ ಅವರೊಟ್ಟಿಗೆ ಇರ್ಬೇಕಲ್ವಾ ನಿಮ್ದು? ಆ ತರ ಯಾವ್ದು ಹನಿ ಟ್ರ್ಯಾಪ್ ನೀವು ಮಾಡಿದಿರಿ ಅಂತ ಹೇಳ್ತಾರೆ. ನೀವು ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ತರ ಮಾಡಿ ಎಷ್ಟು ಏನದು ನನಗೆ ಕೊಲೆ ಬೆದರಿಕೆ ಮತ್ತು ಹನಿ ಟ್ರ್ಯಾಪ್ ಮಾಡ್ಬೇಕಂದ್ರೆ ನೀವು ಅವ್ರ ಹತ್ರ ಬೇರೆ ತರ ರಿಲೇಶನ್ಶಿಪ್ ಇಟ್ಕೊಬೇಕು. ನೀವು ಅಂತ ಇಲ್ಲ, ನಾನು ಇದೇ ಈ ತರ ಅಡಿವೆಗಳು ಇಟ್ಕೊಂಡೆ ನನಗೆ ಇದು ಮಾಡ್ತಾ ಇದಾರೆ ಅವರು. ಅಲ್ಲ, ಹನಿ ಟ್ರ್ಯಾಪ್ ಅಂದ್ರೆ ನಿಮ್ಗೆ ಅವರು ಏನಾದ್ರೂ ಕರ್ಕೊಂಡೋಗಿ ರೂಮ್ ಗೆ ಕರ್ಕೊಂಡೋಗಿ ಅಂತ ರಿಲೇಶನ್ಶಿಪ್ ಅಲ್ಲಿ ನಿಮ್ಮದು ಇದ್ರೆ ಮಾತ್ರ ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಆಗುತ್ತೆ. ಕರೆಕ್ಟ್, ಈ ತರ ಇದೆ ಅಂತ ಹೇಳಿ ಅವ್ರು ಹೇಳ್ಕೊಂತ ನನ್ನನ್ನ ಟ್ರ್ಯಾಪ್ ಮಾಡ್ತಾ ಇದಾರೆ ಅಂತಾನೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲ, ನಿಮ್ಮ ಹತ್ರ ಏನಾದ್ರೂ ಅವರು ದುಡ್ಡಿಗೆ ಯಾವತ್ತಾದ್ರೂ ಬೇಡಿಕೆ ಇಟ್ಟಿದ್ರ? ಹೌದು, ನನ್ ಡೈರೆಕ್ಟ್ ಆಗಿಲ್ಲ ಅಂದ್ರೆ ಬೇರೆ ಹತ್ರದಿಂದ ಇದು ಮಾಡಕ್ ಟ್ರೈ ಮಾಡಕ್ ಪ್ರಯತ್ನ ಮಾಡಿದ್ರು. ಅದಕ್ಕೆ ನೀವೊಬ್ಬ ಗವರ್ಮೆಂಟ್ ಎಂಪ್ಲಾಯಿ, ನಿಮ್ಮ ಹತ್ರ ಅಷ್ಟು ದುಡ್ಡಿಗೆ ಅವರು ಬೇಡಿಕೆ ಇಡುವಂತ ಪ್ರಸಂಗ ಏನಾದ್ರು ಇದೇನಾ? ಅದನ್ನೇ ಕೇಳ್ತಾ ಇರೋದು ನಾನು, ಅದಕ್ಕೆ ನ್ಯಾಯ. ನೀವು ಕೋಟ್ಯಾಧಿಪತಿ ಆಗಿದ್ರೆ ನಿಮ್ಮನ್ನ ಅವರು ಹನಿ ಟ್ರ್ಯಾಪ್ ಮಾಡಿ ಏನಾದ್ರು ಮಾಡಬಹುದಿತ್ತು. ಯಾಕಂದ್ರೆ ನಮ್ಮಲ್ಲಿಗೆ ನೀವು ಬರುವಾಗ ನೀವೇ ನಾನು ಅವರ ರಾಜಕೀಯ ಗುರು, ನಾನೇ ಅವರನ್ನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನನ್ನ ಹತ್ರನೇ ಹೇಳ್ತಾ ಇದ್ರಿ ನೀವು. ನಾನು ಆ ಒಂದು ಉದ್ದೇಶ ರಾಜಕೀಯ ಗುರು ಅಲ್ಲ, ಅವರು ನಮ್ಮ ಕಮ್ಯುನಿಟಿ ಅವರು ಅದರಂತೆ ಬೆಳಿಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅವರು ನಮ್ಮಲ್ಲಿ ನಮ್ಮ ಜನಾಂಗದಲ್ಲಿ ಹೇಳಿ ನಾನು ಅದನ್ನ ಹೇಳ್ತಾ ಇರೋದು. ನಾನು ಅದೇ ಒಂದು ಸೌಮ್ಯತೆಯಿಂದ ನಾನು ಅವ್ರನ್ನ ಬೆಳಿಲಿ, ನಮ್ಮ ಕಮ್ಯುನಿಟಿಯಲ್ಲಿ ಇಷ್ಟೊಂದು ಹೆಣ್ಮಕ್ಳು ಮುಂದೆ ಬರೋದೇ ಅಪರೂಪ. ಒಂದು ವಿಡಿಯೋ ಇದೆಲ್ಲ, ಒಂದು ವಿಡಿಯೋದಲ್ಲಿ ಅದನ್ನು ನಾವು ಗ್ಲಾನ್ಸ್ ಮಾಡಿದ್ರೆ ಒಂದು ಕಡೆ ಆ ಸ್ಕ್ರೀನ್ ಅಲ್ಲಿ ನಿಮ್ದು ಮುಖ ಚೇಹರೆ ಬರುತ್ತಲ್ವಾ? ಎಲ್ಲಿ ಬರುತ್ತೆ? ತನಿಖೆ ಆಗ್ಲಿ ಬಿಡಿ ಸರ್, ತನಿಖೆ ಆದ್ರೆ ಅನ್ಯಾಯ ಹೆಣ್ಣಾದ್ರೂ ಆಗ್ಬಾರ್ದು, ಗಂಡಿಗೂ ಯಾರಿಗೂ ಆಗ್ಬಾರ್ದು, ಯಾರಿಗೂ ಆಗ್ಬಾರ್ದಲ್ವಾ? ಆಗ್ಬಾರ್ದು ಅವ್ರಿಗೆ ಆಗ್ಬೋದು. ಯಾಕಂದ್ರೆ ಕ್ವಶನ್ ಏನಂದ್ರೆ, ಈಗ ನೀವು ಹನಿ ಟ್ರ್ಯಾಪ್ ಅಂತ ಹೇಳಿದಿರಿ, ನಮ್ಗೆ ಪ್ರಾಬ್ಲಮ್ ಏನಂದ್ರೆ ಇಲ್ಲಿರುವ ಕ್ವಶನ್, ಹನಿ ಟ್ರ್ಯಾಪ್ ಮಾಡೋದಾದ್ರೆ ವಿಡಿಯೋ ಅವ್ರು ಮಾಡ್ಕೊಬೇಕಿತ್ತು, ಬಟ್ ಇದು ವಿಡಿಯೋ ಇನ್ನೊಬ್ರು ಮಾಡ್ಕೊಂಡಿದ್ದಾರೆ ಅವ್ರದ್ದು.
ಹುಡುಗಂದು ಕಾಣ್ತಾ ಇಲ್ಲ, ಹುಡುಗಿದ್ದು ಕಾಣ್ತಾ ಇದೆ. ಇದು ಹೆಂಗ್ ಯಾವ ರೀತಿಯಾಗಿದೆ ಅಂದ್ರೆ, ಹುಡುಗಿಗೆ ಹನಿ ಟ್ರ್ಯಾಪ್ ಮಾಡಬಹುದಾದ್ರೆ ಅದಕ್ಕೆ ತನಿಖೆ ಆಗ್ಲಿ ಸರ್. ಅದು ಈಗ ನಾನು ಹೆಂಗ್ ಹೇಳಕ್ಕಾಗತ್ತೆ ಅದಕ್ಕೆ ತನಿಖೆ. ನಾನು ಅದು ತನಿಖೆ ಆಗ್ಲಿ ಅಂತೇಳಿ ನಾನು ನನಗೆ ಅವರೊಟ್ಟಿಗೆ ಯಾವ್ದಾದ್ರು ಹೋಟ್ಲ್ ಅಲ್ಲಿ ಸ್ಟೇ ಮಾಡಿದೀರಾ? ಹೋಟ್ಲ್ ಅಲ್ಲಿ ಎಲ್ಲಿ ಮಾಡಿಲ್ಲ ನಾನು, ಯಾವ್ದು ಸ್ಟೇನು ಇಲ್ಲ, ಯಾವ್ದು ಇಲ್ಲ. ಇದು ಈ ತರ ಇದೊಂದು ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಮೀಟ್ ಮಾಡ್ಬೇಕಾದ್ರೆ, ಒಂದು ಬರ್ತ್ಡೇ ಕೇಕ್ ತಿನ್ನಿಸ್ಬೇಕಾದ್ರೆ ಜನ ಇದ್ದಾಕ್ರೆ ಅದೊಂದೇ ಸ್ಕ್ರೀನ್ ಶಾಟ್ ಹೊಡೆದು ಫೋಟೋ ಹಾಕೊಂಡ್ ತಿರುಗಾಡ್ತಾ ಇದ್ರೆ ಅದನ್ನ ನಾನು ಗಂಡ ಅಂತ ಅಪ್ರೂವ್ ಮಾಡಕ್ ಹೊರಟವ್ರೆ ಅವರು. ತಪ್ಪಲ್ವಾ? ಎಲ್ಲಿ ಕಾಮನ್ ಆಗಿ ನೀವೇ ಆಗ್ಲಿ, ನೀವೇ ಯಾವ್ದೋ ಒಂದು ಫಂಕ್ಷನ್ ಹೋಗ್ತೀರಾ, ಏನೋ ಒಂದು ಅಟೆಂಡ್ ಆಗ್ತೀರಾ, ಅದು ಸ್ಕ್ರೀನ್ ಇದು ಮಾಡ್ಕೊಂಡು ಹಾಕೋತಿದ್ರೆ ಅದು ಜನರಿಗೆ ಏನ್ ಅನ್ಸುತ್ತೆ, ಜನರಿಗೆ ಏನ್ ಭಾವನೆ ಬರುತ್ತೆ? ಅವರಿಗೂ ಭಿನ್ನಾಭಿಪ್ರಾಯ ಬರ್ಲಿಕ್ಕೆ ಕಾರಣ ಏನು? ನಿಮ್ಗೂ ಅವರಿಗೂ ಭಿನ್ನಾಭಿಪ್ರಾಯ ಬರ್ಲಿಕ್ಕೆ ಕಾರಣ ಏನು? ನೀವು ರಾಜಕೀಯ ಗುರುಗಳಾಗಿದ್ರಿ, ಅವರಿಗೆ ಫ್ರೆಂಡ್ ಆಗಿದ್ರಿ, ನಮ್ಮ ಆಫೀಸ್ಗೂ ನೀವು ನನ್ನ ಎದುರುಗಡೆ ಬಂದು ಕೂತ್ಕೊಂಡಿದ್ರಿ. ಅವರೇ ಹೇಳ್ಬೇಕು, ಅದು ನನಗಂತೂ ಏನಕ್ ಗೊತ್ತಿಲ್ಲ. ನಾನಂತರ ಯಾರನ್ನು ವೈರಿಗಳನ್ನು ವೈರಿ ಅಂತ ಅನ್ಕೊಳ್ಳಲ್ಲ. ನನ್ನ ಹತ್ರ ಯಾರೇ ಬಂದ್ರು, ಎಂತದ ಬಂದ್ರು, ನನ್ನ ಕಡೆಯಿಂದ ಏನ್ ಸೇವೆ ಮಾಡ್ಬೇಕು ಸೇವೆನೆ ಮಾಡ್ತೀನಿ. ವೈರಿ ಬಂದ್ರು, ನನ್ನ ಮನೆಗೆ ಬಂದ್ರು, ನನಗೆ ಹಿಂಗಾಗಿದೆ ಅಂದ್ರೆ ನಾ ವೈರಿ ಅಂತ ತಿಳ್ಕೊಂಡು ನಾನು ಯಾವತ್ತೂ ನಾನು ಅವ್ರಿಗೆ ಇದು ಮಾಡಲ್ಲ. ನನ್ನ ಕಡೆ ಆದಷ್ಟು ಆಯ್ತಪ್ಪ, ನನ್ನ ಕಡೆಯಿಂದ ಹೆಲ್ಪ್ ಬೇಕಾ ಆಯ್ತು ಅಂತಾನೆ ಮಾಡಿ ಕಳ್ಸೋಣ. ನಾನು ಯಾರನ್ನು ವೈರಿ ಅಂತ ಅನ್ಕೊಳ್ಳೋದೇ ಇಲ್ಲ. ಅದನ್ನೇ ಈ ವಿಷಯ ಅವ್ರನ್ನೇ ಕೇಳಿ. ನಾನು ನಿಮ್ಮನ್ನು ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ನೀವು ನಮ್ಮಲ್ಲಿಗೆ ಬಂದಿದ್ರಿ, ವಿಷಯ ತಿಳಿಸ್ಕೊಳ್ಳೋ. ನಾನು ಸ್ಟೋರಿ ಯಾವತ್ತು ಮಾಡಬಾರ್ದು ಒಂದು ಮೀಡಿಯಾ ಆಗಿ. ನಾವು ಅದಕ್ಕೆ ಹೇಳ್ಬೇಕಾದ್ರೆ ನಿಮ್ದು ಒಂದು ಕ್ಲಾರಿಫಿಕೇಶನ್, ನೀವು ಏನ್ ಕತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನೀವು ಇಬ್ರು ಒಟ್ಟಿಗೆ ಬಂದಿದ್ರಿ, ಇವತ್ತು ನೀವು ಅವರು ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ ಹೇಳಿದ್ರೆ ಒಟ್ಟಿಗೆ ಬಂದಿದ್ದು ಉದ್ದೇಶ ಅದು ಬೇರೆ ವಿಚಾರ. ಅದು ನಾವು ಅಜೇ ನಾನು ಹೇಳಿದ್ದು ನಾನು ಏನು ತಪ್ಪು ಮಾಡಿದೀನಿ ಅಂತಲ್ಲ. ನಾವು ಬಂದಿದ್ದು ಅವ್ರಿಗೆ ಬೆಳಿಲಿ, ನಾನು ಹೇಳಿದಿನಲ್ಲ ಸಹಕಾರ ನಾವು ಸಮಾಜದಲ್ಲಿ ಪ್ರಕಾರ. ಅವರು ಡೈರೆಕ್ಟ್ ಆಗಿ ನಿಮ್ಮನ್ನು ಯಾವತ್ತು ದುಡ್ಡು ಕೇಳಿಲ್ಲ ಅಂತ ಹೇಳಿದ್ರಿ ನೀವು. ಡೈರೆಕ್ಟ್ ಆಗಿ ಯಾವತ್ತು ಡಿಮಾಂಡ್ ಮಾಡಿಲ್ಲ, ಇಂಡೈರೆಕ್ಟ್ಲಿ ಆಗಿ ಮಾಡಿದಾರೆ ಅಂತ. ಇಂಡೈರೆಕ್ಟ್ಲಿ ಆದ್ರಿಂದ ಯಾವ ರೀತಿಯಾಗಿ? ಡೈರೆಕ್ಟ್ ಆಗಿನೆ ಎಲ್ಲ ಅದು ಬರ್ದು ಕೊಟ್ಟಿದ್ದೀನಲ್ಲ, ಹಿಂಗ್ ಕೇಳಿದಾರ ಅಂತಾನೆ ಬರ್ದು ಕೊಟ್ಟಿದ್ದೀನಿ. ಅಲ್ಲ ಈಗ ನೀವು ಸ್ವಲ್ಪ ಹೇಳಿ ಸರ್. ಸಾರಿ ಬ್ರದರ್, ನಮ್ಗೆ ಗೊತ್ತಾಗುತ್ತೆ ಮನೆಯಲ್ಲೇ ಮಾತಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ಆಗಲೇ ಬೈಟ್ ಕೊಟ್ಟೆ, ನಾನು ಎಲ್ರಿಗೂ ಕೊಟ್ಟಿದ್ದೀನಿ. ನಾನು ನಿಮ್ಮ ಹತ್ರ ಇದು ಮಾತಾಡ್ತೇನೆ, ಬೈಟ್ ಅಂತಲ್ಲ. ನಾವು ಒಂದ್ ಸೈಡ್ ಯಾರಿಗೂ ಬೈಟ್ ಅಂದ್ರೆ ಆಗ್ಲೇ ಎಲ್ಲರಿಗೂ ಆಡಿಯೋದಲ್ಲಿ ನೀವು ಹೇಳ್ತೀರಿ 13 ವರ್ಷದ ಮಕ್ಕಳಿದ್ದಾರೆ ಅಂತ ಯಾರ ಹೇಳ್ತಾರೆ? ನೀವ್ ಹೇಳ್ತೀರಿ ಇಲ್ಲ ಇಲ್ಲ ಅವ್ರಿಗೆಲ್ಲ ನಾನು ಹೇಳ್ಕೊತೀನಿ ಅಂತ ಹೇಳ್ತೀರಿ. ಹೌದ್ರಿ, ಅಂದ್ರೆ 13 ವರ್ಷ ಇವ್ರು ಕರ್ಕೊಂಡ್ ಬಂದ್ರೆ ಏನಾಗುತ್ತೆ ಅಂತ ತಿಳ್ಕೊಂಡ ಉದ್ದೇಶದಿಂದ ಇಲ್ಲ, ಏನ್ ತೊಂದ್ರೆ ಇಲ್ಲ. ನನ್ನ ಮಕ್ಕಳನ್ನ ಕನ್ವಿನ್ಸ್ ಮಾಡ್ತೀನಿ. ಉದ್ದೇಶ ಏನಪ್ಪಾ ಅಂದ್ರೆ ಅವ್ರು ಏನಾರ ತಿಳ್ಕೊಂಡ್ರೆ ಹೆಂಗೆ ಅಂತ ತಿಳ್ಕೊಳಕ್ಕೆ ನಾನು ಹಂಗ ಹೇಳಿದ್ದು. ಇವನ್ ನನ್ನ ಪಕ್ಕದಾಗ ನನ್ನ ಹೆಂಡತಿನ ಕೂತಿದ್ರು ಅವತ್ತು. ಅಲ್ಲ, ನಿಮ್ಗೆ 50 ಲಕ್ಷದ ಡಿಮಾಂಡ್ ಯಾರಾಗಿ ಇಟ್ಟಿದ್ದು, ಇವ್ರು ಇಟ್ಟಿದ್ರ ನಿಮ್ಗೆ? ಹೌದು, ನನಗೆ ಇವರು ಇಟ್ಟಿದ್ದು, ನನ್ನ ಕಿವಿನೂ ಕೇಳಿಸಿದ್ದು, ನನಗೆ ಬಂದಿದ್ದು ಗೊತ್ತು, ನನಗೆ ಕೇಳಿದ್ದು ಗೊತ್ತು. ಅಲ್ಲ ಅದಕ್ಕೆ ನಾನು ಬರ್ದಿದ್ದೀನಿ, ಕಂಪ್ಲೇಂಟ್ ಬರ್ದಿದ್ದೀನಲ್ಲ ಸರ್. ನಾನು ಕಂಪ್ಲೇಂಟ್ ಇಲ್ಲ, ಕಂಪ್ಲೇಂಟ್ ಬಿಡಿ, ಲೀಗಲಿ ಓಕೆ. ನಿಮ್ಮ ಹತ್ರ ಕೇಳಿದ್ದಕ್ಕೇನಾದ್ರೂ ಪ್ರೂಫ್ ಇದೆ ನಿಮ್ಮ ಹತ್ರ, 50 ಕೇಳಿದ್ದಾರೆ ಅಂತ? ಅದು ಪ್ರೂಫ್ ಹೆಂಗ್ ಕೇಳಕ್ಕಾಗುತ್ತೆ? ಬಾಯಲ್ಲೇ ಕೇಳಿದ್ದೆ ಪ್ರೂಫ್ ಇರುತ್ತಲ್ವಾ, ಈ ಹೆಂಗೆ ಇದು ಮಾಡಕ್ಕೆ? ಅದಕ್ಕೆ ನಾನು ವಿತ್ ಪ್ರೂಫೇ ನಾನು ಅವರೇ ಬರೆದು ಕೊಟ್ಟಾರೆ, ಹಣಕಾಸಿನ ವ್ಯವಹಾರ ಇದ್ದಕ್ಕೆ ಅಂತಾನೆ ಹಿಂದೆ ಬರೆದು ಕೊಟ್ಟಿದ್ದಾರೆ. ಅದ್ರ ಮೇಲೆನೆ ಅಲ್ಲ, ಅವ್ರು ಹೇಳ್ತಾರೆ 5 ಲಕ್ಷ ರೂಪಾಯಿ ನಾನೇ ಕೊಟ್ಟಿದ್ದೀನಿ ಅವ್ರಿಗೆ, ನನ್ನ ಹತ್ರನೇ 5 ಲಕ್ಷ ತಗೊಂಡಿದ್ದಾರೆ. ಅಲ್ಲ, ನಿಮ್ಮ ಹತ್ರ ದುಡ್ಡು ಕೊಡ್ಲಿಕ್ಕೆ, ನೀವು ಗವರ್ಮೆಂಟ್ ಎಂಪ್ಲಾಯಿ, ಅಷ್ಟೇನು ನೀವು 1 ಕೋಟಿ ಲಕ್ಷ ಎಲ್ಲ ಇಟ್ಕೊಳ್ಲಿಕ್ಕಿಲ್ಲ ನನ್ಗನ್ಸುತ್ತೆ. ಅವ್ರು ಹೇಳ್ತಾರೆ ನಾನೇ, ನನಗೆ ದುಡ್ಡು ಇದೆ ಸರ್ ನನ್ನ ಹತ್ರ, 5 ಲಕ್ಷ ರೂಪಾಯಿ ನಾನೇ ಕೊಟ್ಟಿದ್ದೀನಿ. ಮತ್ತೆ ಏಪ್ರಿಲ್ 28ಗೆ ನಾವು ಒಟ್ಟಿಗಿದ್ದೀವಿ, ಆ ದಿನನೇ ಅವರು ಶೂಟಿಂಗ್ ಮಾಡ್ಕೊಂಡಿದ್ದು. ನನಗೆ ಅದು ಗೊತ್ತು, ಪ್ಲೇಸು ಗೊತ್ತು, ಎಲ್ಲಿ ಅಂತಾನು ನಾನು ಹೇಳ್ತೀನಿ ಅಂತ ಅವ್ರು ಹೇಳ್ತಾರೆ. ಹೌದು ಸರ್, ನಾನು ಅದಕ್ಕೆ ಕಂಪ್ಲೇಂಟು ಆಗ್ಲಿ, ಆಗಿದ್ಮೇಲೆ ಏನಾಗುತ್ತೆ ಪ್ರೂವ್ ಮಾಡ್ಲಿ, ನಾನು ತನಿಖೆ ಮಾಡ್ಲಿ ಅಂತೇಳಿ ನಾನು ಪೊಲೀಸ್ ಸಾಹೇಬ್ರ ಜೊತೆಗೆ ನೆಲ್ಲ ಮಾತಾಡಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಅದ್ ಏನ್ ತನಿಖೆ ಆಗುತ್ತೆ ನಾನು ಅದನ್ನ ಸರ್ಕಾರಕ್ಕೆ ನಾನು ಸ್ಪಂದನೆ ಮಾಡ್ತೇನೆ. ಅದ್ ಏನೇ ಬಂದ್ರು ನಾ ಎಲ್ಲ ರೀತಿಯಿಂದ ನಾನು ನನ್ನ ಫ್ಯಾಮಿಲಿ ನನ್ನ ಸಹಕಾರ ಕೊಟ್ಟಿದ್ದಾರೆ. ಇವ್ರೆ ನನ್ಗೆ ಒಂದೇ ಒಂದು ಹೇಳಿ ಸರ್, ನಿಮ್ಗೆ ಅವ್ರ ಹತ್ರ ಅಂತ ರಿಲೇಶನ್ಶಿಪ್ ಇರ್ಲೇ ಇಲ್ಲ ಅಂದ್ರೆ ಹನಿ ಟ್ರ್ಯಾಪ್ ವಿಷಯನೇ ಬರಲ್ಲ. ಹನಿ ಟ್ರ್ಯಾಪ್ ಬರೋದಂದ್ರೆ ನೀವು ಅಂತ ಟ್ರ್ಯಾಪ್ಗೆ ಒಳಗಾಗಿದ್ದೆ ಮಾತ್ರ. ನೀವೇ ಹೇಳ್ತೀರಿ ನನ್ಗೆ ಅವಳೊಟ್ಟಿಗೆ ಅಂತ ದೈಹಿಕ ಸಂಬಂಧ ಏನು ಇರ್ಲೇ ಇಲ್ಲ, ನಾನು ಅಂತ ರಿಲೇಶನ್ಶಿಪ್ ಏನು ಇರ್ಲೇ ಇಲ್ಲ, ನಮ್ಮ ಜಾತಿಯ ಹೆಣ್ಮಗಳು ಅವಳನ್ನು ಬೆಳೆಸ್ಲಿಕ್ಕೆ ನೋಡ್ತಾ ಇದ್ದೆ ನಾನು ಅಂತ ಹೇಳ್ತೀರಿ. ಅದೇ ಈಗ ನೀವು ಏನ್ ಗೊತ್ತಾ, ನಾನು ಕೇಳ್ತಾ ಇರೋದು ನೀವು ದೈಹಿಕ ಸಂಪರ್ಕನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ, ಮತ್ತೆ ಹನಿ ಟ್ರ್ಯಾಪ್ ಹೆಂಗಾಗುತ್ತೆ?
ಅದನ್ನ ನಿಮಗೆಲ್ಲಾನು ಸತ್ಯಾಂಶ ನಿಮಗೆಲ್ಲಾನು ಹೇಳ್ತೇನೆ. ಸರ್ಕಾರ ತನಿಖೆ ಮಾಡ್ತಾ ಇದ್ದಾರೆ, ಕದ್ಕೊಂಡು ಹೋದ್ರೆ ನಾನು ಕದ್ಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ಬೇಕು. ನೀವು ದೈಹಿಕ ಸಂಪರ್ಕನೆ ಆಗಿಲ್ಲ ಅಂತ ಅಲ್ಲ, ಅವ್ರ ಗಂಡ ಹೆಂಡತಿ ಅಂತ ಸಂಬಂಧ ಹೇಳ್ತಾ ಇದಾರಲ್ಲ ಅದಾಗ್ಲಿ, ಅದಕ್ಕೆ ಪ್ರೂವ್ ಮಾಡ್ಲಿ. ಅವರು ಗಂಡ ಹೆಂಡತಿ ಅಂತ ಸಂಬಂಧ ಹೇಳಿರೋದು ಅವರು ಮೀಡಿಯಾಕ್ಕೆ ಇವತ್ತು ನಿಮ್ಮ ಕಂಪ್ಲೇಂಟ್ ಆದ್ಮೇಲೆ ಅವ್ರು ಮುಂಚೆನೂ ಹೇಳ್ತಾ ಇದ್ರು, ಮುಂಚೆನೂ ಆಮೇಲೆ ಅಲ್ಲ ಅಂತಾನೆ ಹೇಳಿದ್ರು, ಮುಂಚೆನೂ ಹೇಳಿದ್ದಾರೆ, ಮುಂಚೆನೂ ಇಲ್ಲ ಅಂತಾನು ಹೇಳಿದ್ರು. ಅವರು ಪ್ರತಿ ಕ್ಷಣ ಅವರು ಕಿಡ್ನಾಪ್ ಕೇಸ್ ಹಾಕ್ಬಿಟ್ಟಿದ್ರ ಯಾರಿಗೆ? ಇಲ್ಲ, ಒಂದು ಕಿಡ್ನಾಪ್ ಕೇಸ್ ಏನಿಲ್ಲ, ನಾನೇ ಪೊಲೀಸ್ ಸ್ಟೇಷನ್ಗೆ ನಾವೇನೆ ಕರ್ಕೊಂಡು ಹೋಗಿ ನಾವೇ ಇದು ಮಾಡಿ ಅವ್ರ FIR ಇದು ಮಾಡಕ್ಕೆ ನಾವೇ ಇದು ಮಾಡಿದ್ವಿ. ಏನ್ ಕಾರಣಕ್ಕೆ ಅದು? ಏನ್ ಹೇಳಿ, ಏನ್ ಕಾರಣಕ್ಕೆ ನೀವು ಅವರನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದು? ಅದೇ ನಾನು ಬರ್ದಿದ್ದೀನಲ್ಲ ಕಂಪ್ಲೇಂಟ್ ಅಲ್ಲಿ, ಬರ್ದಿದ್ದೀನಿ ನಮ್ಮ ಮನೆಗೆ ಬಂದು ಗಲಾಟೆ ಮಾಡ್ತಾ ಇದ್ದಕ್ಕೆ ಅಂತ ಬರ್ದಿದ್ದೀನಲ್ಲ, ಅದ್ರಲ್ಲಿ ನೋಡಿ ನಾನು ನೋಡಿರ್ಲಿಲ್ಲ, ಅದಕ್ಕೆ ನಾನು ಹೊರಗಡೆ ಬರ್ದಿದ್ದೀನಿ. ಅದಕ್ಕೆ ನಾನು ಅವರು ಏನಂತ ಗಲಾಟೆ ಮಾಡಿದ್ರು? ಅದೇ ನನ್ನ ಗಂಡ ಇದಾನೆ ಅಂತೇಳಿ ಮನೆಗೆ ಬಂದು ಗಲಾಟೆ ಮಾಡೋದ್ರಿಂದ ನಾನು ಪೊಲೀಸ್ ಸ್ಟೇಷನ್ದಾಗ ಅವಾಗ ಅವ್ರು ಬರ್ದು ಇಲ್ಲ ಅಂತೇಳಿ ತಾವೇ ಮೊದಲು ಹ್ಞೂ ಅಂದ್ರು, ಆಮೇಲೆ ಇಲ್ಲ ಅಂತೇಳಿ ಬರ್ದು ಕೊಟ್ಟಾರೆ, ಅವರೇ ಬರ್ದು ಕೊಟ್ಟಾರೆ. ಎಲ್ಲ ಡೀಟೇಲ್ಸ್ ಇದೆ ರಾಕೇಶ್ ಅವರೇ, ನಿಮ್ಗೆಲ್ಲಾನು ನಾಳೆ ನಾಡಿದ್ರೆ ಅವರೊಟ್ಟಿಗೆ ಇರಲೇ ಇಲ್ಲ. ನೀವು ಯಾವುದು ಲಾಸ್ಟ್ April 28ಗೆ ನೀವು ಅವರೊಟ್ಟಿಗೆ ಇದ್ದಿದ್ರ? ನಾನು ಎಲ್ಲಿ ಇಲ್ಲ, ಎಲ್ಲಿ ಕಂಡಿಲ್ಲ, ಎಲ್ಲಿ. ನಾನು ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್ತಾರೆ, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.